ಬಾಯ್, ನಿಮ್ಮೂರಲ್ಲಿ ಹೆಂಗೆ ಕೊಡಿ ಹಬ್ಬ ಜೋರು? ಒಂಡಾರ್ ಕಂಬಳು ಜೋರಲ್ವಾ? ಒಂಡಾರ್ ಕಂಬಳ ಏನು ಕಾಮ್ಕೊ ಇದ್ರಿಯಾ? ಹೌದು, ನಮ್ಮ ಮನೆಗೆ ಒಂದು ಹತ್ರ 2-3 ಮೈಲೆ ಇತ್ತು ಒಂಡಾರ್ ಕಂಬಳಕ್ಕೆ. ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ. ಅಲ್ಲಿ ಹೋಗಿ ಅಲ್ಲೊಂದು ಅಂಬಾಗಲು ಅಂತಿದ್ದೆ, ಅಲ್ಲಿ ಕೂತ್ಕೊಳ್ಳೋದು. ಅಲ್ಲಿ ಕಂಬಳಕ್ಕೆ ಕೋಣನ ಓಡಿಸ್ತಾರಲ್ಲ, ಅದು ಓಡಿಸೋದೆಲ್ಲ ನೋಡೋದು. ಆಮೇಲೆ ಕಂಬಳ ಗದ್ದೆ ಒಂದು ಸುತ್ತು ಬರೋದು, ಮತ್ತೆ ನಮಗೆ ಬೇಕಾದ ಏನಾದ್ರು ಮಿಠಾಯಿ ಮತ್ತೊಂದು ಏನಾದ್ರು ತಕೊಂಡು ಮನೆಗೆ ಬರೋದು. ಅಲ್ಲಿ ಕೂತ್ರೆ ಎಲ್ಲ ಒಂದೊಂದು ಎಳನೀರು ಕೊಡ್ತಿದ್ರು ಹೆಗಡೆಯ ಮನೆಯವರು, ಅದು ಬ್ರಾಹ್ಮಣರು ಬಂದಿದ್ರು ಅಂತ. ಅಲ್ಲಿ ನಮ್ಗೆ ಒಂದು ಎಳನೀರು ಕೊಡ್ತಿದ್ರು, ಅದನ್ನು ಕುಡ್ಕೊಂಡು ಒಂದು ಸುತ್ತ ಹಾಕಿ ಬರ್ತಿತ್ತು. ಕಂಬಳಕ್ಕೆ ಒಂದು 2-3 ಸಲ ಹೋಗಿದ್ದೆ. ಸುತ್ತ ಕಿತ್ತೊಳಿದು ಒಂದಿತ್ತು ಒಂದು ಹರಕೆ. ಎಲ್ಲರು ಒಂದೊಂದು ಮುಷ್ಟಿ ಬಟ್ಟೆ ಹಾಸ್ಕೊಂಡು ಕೂತ್ಕೊಂತಾರೆ ಕೆರೆ ಕಟ್ಟಲ್ಲಿ. ಅಲ್ಲಿ ಕಂಬಳದಲ್ಲೂ ಹಾಗೆ, ಕೋಟೇಶ್ವರಲ್ಲೂ ಹಾಗೆ. ಅದನ್ನೆಲ್ಲ ಒಂದೊಂದು ಕೋಟೇಶ್ವರ ಕೆರೆ, ಒಂಡಾರ ಕಂಬಳ ಗದ್ದೆ ಒಂದೇ 50 ಮುಡಿ ವಿಸ್ತೀರ್ಣ ಅಂತೆ. ಅದು ಎಕರೆ ಅದು ಒಂದಕ್ಕೊಂದು ಕನೆಕ್ಷನ್ ಇತ್ತಂತೆ. ಒಂಡಾರ ಕಂಬಳ ಅದಾಡಿ ಕೋಟೇಶ್ವರ ಕೆರೆ ರಾಡಿ ಅಂತ ಕೆರೆಯಲ್ಲಿ ನೀರು ಕೊಳಕ್ ಆಗುತ್ತೆ. ಅದು ಹೇಳ್ತಾರೆ, ಅದು ದೇವತೆಯನ್ನು ಮಾಡಿದ್ದು ಮನುಷ್ಯರು ಮಾಡಿದಲ್ಲ ಅಂತಾರೆ. ಅದು ಎರಡು ನೋಡಿದ್ದೆ ನಾನು. ಕೋಟೇಶ್ವರ ಕೆರೆಗೂ ಒಂದು ಸುತ್ತ ಬಂದು ಕೋಟೇಶ್ವರ ಲಿಂಗನ ಕಂಡು ಪೂಜೆ ಕಂಡು ಬಂದಿತ್ತು.